ಲಾಕ್ಡೌನ್ ಭೀತಿ ಹಿನ್ನೆಲೆಯಲ್ಲಿ ಪೂರ್ವ ನಿಗದಿತ ದಿನಾಂಕಕ್ಕಿಂತ ಮೊದಲೇ ಮದುವೆ ಜರುಗಿದೆ. ಬಾಗಲಕೋಟೆ ನಗರದ ಸೀತಾರಾಮ ಮಂಗಲ ಭವನದಲ್ಲಿ ಮದುವೆ ನಡೆದಿರುವುದು. ಕಲಾದಗಿ ಗ್ರಾಮದ ದೇಶ್ ಪಾಂಡೆ ಹಾಗೂ ಹುಬ್ಬಳ್ಳಿಯ ಗಂಜಿಗಟ್ಟಿ ಕುಟುಂಬದ ಕೃಷ್ಣ ಹಾಗೂ ಅಮೃತ ಮದುವೆ ಕಾರ್ಯ ನಡೆದಿದೆ. ಈ ಮೊದಲು ಏಪ್ರಿಲ್ 30 ತಾರೀಕು ಮದುವೆ ದಿನಾಂಕ ಫಿಕ್ಸ್ ಮಾಡಿ ಮಂಗಲ ಭವನ ಬುಕ್ ಮಾಡಿಕೊಂಡಿದ್ರು. ಲಾಕ್ಡೌನ್ ಆಗಬಹುದು ಅನ್ನೋ ಆತಂಕದಲ್ಲಿ 12 ದಿನದ ಮೊದಲೇ ಮದುವೆ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತೀವ್ರ ತರಾಟೆಗೆ ತಗೊಂಡಿದ್ದಾರೆ. ಜನ ಇದ್ರೆ ಜೀವನ, ಜನ ಇದ್ರೆ ರಾಜ್ಯ, ಆರ್ಥಿಕತೆ. ಸರ್ಕಾರ ಜನರನ್ನ ಉಳಿಸಿಕೊಳ್ಳೋ ಕೆಲಸ ಮಾಡಬೇಕು. ಒಂದು ವರ್ಷ ಸಮಯಾವಕಾಶ ಇದ್ರೂ ಏನ್ ಮಾಡಿದ್ರಿ? ಆಕ್ಸಿಜನ್ ಅಭಾವದ ಬಗ್ಗೆನೂ ಮುನ್ನೆಚ್ಚರಿಕೆ ಕೈಗೊಂಡಿಲ್ಲ. ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ ಅಂತ ಸರ್ಕಾರಕ್ಕೆ ಡಿಕೆ ಶಿವಕುಮಾರ್ ಕ್ಲಾಸ್ ತಗೊಂಡಿದ್ದಾರೆ. ಕೇಂದ್ರ ರಾಜ್ಯ ಜನರ ಜೊತೆ ಚಲ್ಲಾಟ ಆಡ್ತಾ ಇದೆ. ಸರ್ಕಾರಕ್ಕೆ ಯಾವುದೇ ಪ್ಲಾನ್ ಇಲ್ಲ. ರೋಗಿಗಳಿಗೆ ರೆಮ್ಡೆಸಿವಿರ್ ಇಂಜೆಕ್ಷನ್ ಸಿಗ್ತಾ ಇಲ್ಲ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಒಂದು ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ, ನಾವು ಯಾರು ಮಾತಾಡಿಲ್ಲ. ನಿಮ್ ಕರಪ್ಷನ್ ವಿಚಾರ ನಾವು ಬಯಲಿಗೆಳೆದಿದ್ದೇವೆ. ಅದು ಬಿಟ್ರೆ ಎಲ್ಲ ತೀರ್ಮಾನಗಳನ್ನ ಸರ್ಕಾರ ನೀವು ಮಾಡಿದ್ದೀವಿ. ಹಾಸ್ಪಿಟಲ್ ಓನರ್ಸ್ ಅಸೋಸಿಯೇಷನ್ ಅವರು ಬರೆದಂತ ಪತ್ರ ಕೂಡ ನನ್ನ ಮುಂದೆ ಇದೆ. ಪಾನ ಪ್ರೈವೇಟ್ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ಸ್ ಅಂಡ್ ಅಸೋಸಿಯೇಷನ್ ಅವರು, ಅವರು ನಮ್ಮ ಕೈಯಲ್ಲಿ ಅಕ್ಯೂಟ್ ಶಾರ್ಟೇಜ್ ಆಫ್ ಆಕ್ಸಿಜನ್ ಸಪ್ಲೈ, ಇದನ್ನು ಮಾಡೋಕ್ಕಾಗದೆ ನಮಗೆ ಡಿಮ್ಯಾಂಡ್ ಈ ಥರ ಆಗ್ತಾ ಇದೆ, ನಮಗೆ ಇಲ್ಲಿ ಭಾಳ ಕಷ್ಟ ಆಗ್ತಾ ಇದೆ ಅಂತೇಳಿ ಈ ಬೆಡ್ಗಳ ವಿಚಾರದಲ್ಲಿ ಕರೆಂಟ್ ಸಿಚುವೇಷನ್ ಎಲ್ಲ ಕೂಡ ನಮಗೆ ಟೈಮ್ ಇಲ್ಲ. ಇದ್ರ ಬಗ್ಗೆ ಕೂಡ ಅವ್ರು ಕೂಡ ತಿಳಿಸಿದ್ದಾರೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮದು ಸರಿಯಾದ ರೀತಿಯಲ್ಲಿ ಪ್ಲ್ಯಾನಿಂಗ್ ಇಲ್ಲ ಅಂದಮೇಲೆ ಮುಂದಕ್ಕೆ ಏನು ಆಗಬೇಕು ಅನ್ನೋದನ್ನು ತಯಾರು ಮಾಡಿಕೊಳ್ಳಿಲ್ಲ. ಕೊರೋನಾ ಪಾಸಿಟಿವ್ ಕೇಸ್ ಹೆಚ್ಚಳ ವಿಚಾರ ಸಂಬಂಧ ಬೆಂಗಳೂರಲ್ಲಿ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಸರ್ಕಾರದ ಮಂತ್ರಿಗಳಿಗೂ ಹೊಂದಾಣಿಕೆ ಇಲ್ಲ, ಅಧಿಕಾರಿಗಳಿಗೂ ಹೊಂದಾಣಿಕೆ ಇಲ್ಲ. ಬೇಕಾಬಿಟ್ಟಿ ಟೆಸ್ಟ್ ಮಾಡ್ತಾ ಇರೋದು ಗಮನಕ್ಕೆ ಬಂದಿದೆ. ಸಾರ್ವಜನಿಕರ ಜೊತೆ ಸರ್ಕಾರ ಚಲ್ಲಾಟ ಮಾಡ್ತಾ ಇದೆ. ಲ್ಯಾಬ್ ಟೆಕ್ನಿಷಿಯನ್ಸ್ ಟೆಸ್ಟಿಂಗ್ ಪ್ರಕರಣ ಹೊರಗಡೆ ಬಂದಿದೆ. ಇಷ್ಟಾದರೂ ಸರ್ಕಾರ ಸರಿಯಾಗಿ ಅದನ್ನ ಪರಿಗಣಿಸ್ತಾ ಇಲ್ಲ. ಆರೋಗ್ಯ ಇಲಾಖೆ ನಾವು ಮಾಡಿದ್ದೇ ಸರಿ ಅಂತ ಹೊರಟಿದೆ. ದಿನನಿತ್ಯಲೂ ಸಾವಿನ ಸಂಖ್ಯೆ, ಸೋಂಕಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಜನರ ಜೊತೆ ಸರ್ಕಾರ ಚಲ್ಲಾಟ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಯಾವುದೇ ಮಂತ್ರಿಗಳಿಗೆ ಹೊಂದಾಣಿಕೆ ಇಲ್ಲ, ಅಧಿಕಾರಿಗಳಿಗೂ ಹೊಂದಾಣಿಕೆ ಇಲ್ಲ. ಇದು ಎದ್ದು ಕಾಣ್ತಾ ಇದೆ. ಇದು ಸಾರ್ವಜನಿಕರಿಗೆ ಸಂಕಷ್ಟ ತರುವಂಥ ದಿನಗಳು. ಸಾರ್ವಜನಿಕರು ಸರ್ಕಾರ ಏನಾರು ನಂಬ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಜೀವ ತೆಗೆಯೋದು ಗ್ಯಾರಂಟಿ. ಈ ಕೋವಿಡ್ ಪಾಸಿಟಿವ್ ನೆಗೆಟಿವ್ ಆರ್ಟಿಪಿಸಿಆರ್ ಟೆಸ್ಟ್ಗಳು ಏನು ಮಾಡ್ತಾ ಇದ್ದಾರೆ ಅದು ಬೇಕಾಬಿಟ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರ ಕಣ್ಗೂ ಕಾಣಿಸ್ತಾ ಇದೆ. ಇನ್ನ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇವರೇನು ಡೇಟಾ ಸಾವಿನ ಸಂಖ್ಯೆ ಕೊಡ್ತಾ ಇದ್ದಾರೆ, ಅದಕ್ಕೆ 3ರಷ್ಟು ಜನ ಸಾಯ್ತಾ ಇದ್ದಾರೆ. ಯಾವುದೇ ಮಂತ್ರಿಗಳಿಗೆ ಹೊಂದಾಣಿಕೆ ಇಲ್ಲ. ಬೆಳಿಗ್ಗೆಯಷ್ಟೇ ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ರು, ಆದರೆ ಮಧ್ಯಾಹ್ನ ಅವರೇ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ರಾಮನಗರದ ವಡ್ಡರಹಳ್ಳಿಯಲ್ಲಿ ಡಿಕೆ ಸುರೇಶ್ ಚೆಕ್ ಡ್ಯಾಂಗೆ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಈ ವೇಳೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಜಮಾಯಿಸಿ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ಕೂಡ ಹಾಕಿರಲಿಲ್ಲ. ಯಾದಗಿರಿ ಜಿಲ್ಲೆಯಲ್ಲಿ ಕೊರೋನಾ ಸ್ಫೋಟವಾಗಿದೆ. ದಿನೇ ದಿನೇ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ನಿನ್ನೆ 153 ಕೊರೋನಾ ಪ್ರಕರಣಗಳು ಬೆಳಕಿಗೆ ಬಂದಿದೆ. ನಿಷೇಧದ ನಡುವೆ ಯಾದಗಿರಿ ಜಿಲ್ಲೆಯಲ್ಲಿ ಜಾತ್ರೆಗಳು ನಡೀತಾ ಇದೆ. ಭಕ್ತಿ ಲಿಂಗೇಶ್ವರ ಜಾತ್ರೆ ನಿನ್ನೆ ನಡೆದಿದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಅಲ್ಲಿ ಸೇರಿದ್ರು. ಜಾತ್ರೆ ನಿಷೇಧ ಮಾಡಿದ್ರೂ ಜಿಲ್ಲಾಡಳಿತದ ಆದೇಶ ಪಾಲನೆ ಮಾಡದೆ ಗ್ರಾಮಸ್ಥರು ಜಾತ್ರೆಯನ್ನ ಮಾಡಿದ್ದಾರೆ. ಜಾತ್ರೆಗಳಿಂದ ಕೊರೋನಾ ಕೇಸ್ಗಳು ಜಾಸ್ತಿ ಆಗ್ತಾ ಇವೆ. ರಾಜ್ಯ ಸರ್ಕಾರ ಕೋವಿಡ್ ನಿಯಂತ್ರಣಕ್ಕಾಗಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಿಷೇಧವನ್ನು ಹೇರಿದೆ. ಇದರಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಡೀಬೇಕಾಗಿದ್ದ ನೂರಾರು ದೇವರ ಜಾತ್ರೆಗಳಿಗೆ ಬ್ರೇಕ್ ಬಿದ್ದಂತಾಗಿದೆ. ಜಾತ್ರೆಯಲ್ಲಿ ಸಿಹಿ ತಿಂಡಿ ಅಂಗಡಿ ವ್ಯಾಪಾರಸ್ಥರು, ಹೂ ಹಣ್ಣು ವ್ಯಾಪಾರಸ್ಥರು ಕಂಗಾಲಾಗಿದ್ದು ಹೊಟ್ಟೆಗೆ ತಣ್ಣೀರು ಬಟ್ಟೆ ಗತಿ ಅಂತ ಹೇಳ್ತಾ ಇದ್ದಾರೆ. ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ರಾಜ್ಯದ ಕುಕ್ಕೆ ಸುಬ್ರಹ್ಮಣ್ಯ ಶ್ರೀಮಂತ ದೇಗುಲದಲ್ಲಿ ಆದಾಯ ಇಳಿಕೆಯಾಗಿದೆ. ಈ ಬಾರಿ 69 ಕೋಟಿ ರೂಪಾಯಿ ಆದಾಯ ಗಳಿಸಿದೆ. ಕಳೆದ ಬಾರಿಗಿಂತ 29 ಕೋಟಿ ರೂಪಾಯಿ ಕಡಿಮೆಯಾಗಿದೆ. ಧಾರವಾಡದಲ್ಲಿ ಕೊರೋನಾ ಮಧ್ಯೆಯೇ ಖಾಸಗಿ ಸಂಸ್ಥೆಯಿಂದ ಪರೀಕ್ಷೆಯನ್ನು ನಡೆಸಲಾಯಿತು. ಧಾರವಾಡದ ಶ್ರೀನಗರ ವೃತ್ತದ ಬಳಿಯ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯಿಂದ ಪರೀಕ್ಷೆ ಆಯೋಜನೆ ಮಾಡಿದ್ದು ರ್ಯಾಂಕ್ ಬಂದವರಿಗೆ ಬಹುಮಾನ ನೀಡುವುದಾಗಿ ಪ್ರಚಾರವನ್ನು ಮಾಡಿದರು. ಪರೀಕ್ಷೆಗೆ ನೂರಾರು ವಿದ್ಯಾರ್ಥಿಗಳು ಆಗಮಿಸಿದರು.
ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಬೆಲೆ ಭಾರಿ ಕುಸಿದಿದೆ. ಮಾರುಕಟ್ಟೆಗೆ 2 ಲಕ್ಷಕ್ಕೂ ಅಧಿಕ ಚೀಲ ಬರ್ತಾ ಇದ್ದು ಬ್ಯಾಡಗಿ ಮೆಣಸಿನಕಾಯಿ ಮಾತ್ರ ಸಿಗ್ತಾ ಇಲ್ಲ. ಹೊರ ರಾಜ್ಯಗಳಿಂದ ಬ್ಯಾಡಗಿ ಮಾರುಕಟ್ಟೆಗೆ ಬರುವಂತಹ ರೈತರು ಸೂಕ್ತ ಬೆಲೆ ಸಿಗದೆ ಪರದಾಡುವಂತಾಗಿದೆ. 30-35 ಸಾವಿರಕ್ಕೆ ಮಾರಾಟ ಆಗ್ತಾ ಇದ್ದ ಮೆಣಸಿನಕಾಯಿ ಈಗ ಕೇವಲ 15-20 ಸಾವಿರ ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ದಿಢೀರ್ ಬೆಲೆ ಕುಸಿತದಿಂದ ರೈತರು ಕಂಗಾಲಾಗಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ 2ನೇ ಅಲೆ ಜಾಸ್ತಿ ಆಗ್ತಾ ಇದೆ. ಜಾತ್ರೆ ಉತ್ಸವಗಳ ಮೇಲೂ ಪರಿಣಾಮ ಬೀರಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕೋಡಿ ಭಾಗದಲ್ಲಿರುವಂತಹ ಶ್ರೀ ಕಾಫ್ರಿ ದೇವರ ಜಾತ್ರೆ ಈ ಬಾರಿ ಕೊರೋನಾ ಕಾರಣದಿಂದ ಸಾಂಕೇತಿಕವಾಗಿ ನಡೆಯಿತು. ಕೇವಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಭಕ್ತರು ದೇವರಿಗೆ ಪೂಜೆಯನ್ನು ಸಲ್ಲಿಸಿದರು. ಆದರೆ ಯಾವುದೇ ಆಡಂಬರ ಇಲ್ಲದೆ ಜಾತ್ರೆಯನ್ನ ನಡೆಸಲಾಯಿತು. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.